ಶಿಥಿಲಾವಸ್ಥೆಯಲ್ಲಿದ್ದ ಮುಲ್ಕಿ ಸಾರ್ವಜನಿಕ ಇಂದು ರುದ್ರಭೂಮಿಯು ಉದ್ಯಮಿ ಅರವಿಂದ ಪೂಂಜಾ ನೇತೃತ್ವದಲ್ಲಿ ನವೀಕರಣಗೊಂಡಿದ್ದು ಅಕ್ಟೋಬರ್ 28ರ ಸೋಮವಾರದಂದು ಬೆಳಿಗ್ಗೆ ಮುಲ್ಕಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ ಕೋಟ್ಯಾನ್ ಅವರು ಉದ್ಘಾಟಿಸಲಿದ್ದಾರೆ. ಇಂದು ರುದ್ರಭೂಮಿಯ ಚಿತಾಗಾರ ನವೀಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ದಾನಿ ಅರವಿಂದ ಪೂಂಜಾ ಸ್ವಂತ ನೆಲೆಯಲ್ಲಿ ನೂತನ ಸಿಲಿಕಾನ್ ಬಾಕ್ಸ್ ಅಳವಡಿಸಲಾಗಿದೆ. ಇಂದು ರುದ್ರಭೂಮಿಯ ಮೇಲ್ಭಾಗದ ಹಳೆಯ ಕಾಲದ ಶೀಟ್ಗಳನ್ನು ತೆರವುಗೊಳಿಸಿ ನೂತನ ಶೀಟ್ಗಳನ್ನು ಹಾಕಲಾಗಿದೆ. ರುದ್ರಭೂಮಿಗೆ ನೂತನ ನಾಮಫಲಕ ಹಾಗೂ ಸುತ್ತಲೂ ನೂತನ ಉದ್ಯಾನವನ ಸಹಿತ ಸ್ವಚ್ಛತೆ ಕಾಪಾಡಲು ಪ್ರತ್ಯೇಕ ಬಾಕ್ಸ್ಗಳನ್ನು ಅಳವಡಿಸಲಾಗಿದೆ ಎಂದು ಇಂದು ರುದ್ರಭೂಮಿಯ ಸಂಚಾಲಕ ಅರವಿಂದ್. ಎಲ್ಲರಿಗೂ ನಮಸ್ಕಾರ. ತಿಳಿಸಿದ್ದಾರೆ. ಹಿಂದೂ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಮಿತಿ ಇದರ ನವೀಕರಿಸಲಾಗಿದೆ. ದುರಸ್ತಿ ವ್ಯವಸ್ಥೆಯಲ್ಲಿ ಇದ್ದ ರುದ್ರಭೂಮಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಸಿಲಿಕಾನ್ ಬಾಕ್ಸ್ ಅನ್ನು ನೀಡಿದ್ದಾರೆ. ಇತರ ನಾವೇ ಸಹಾಯದಿಂದ ಎಲ್ಲ ಅಭಿವೃದ್ಧಿಗೊಳಿಸಿದ್ದೇವೆ. ಇದರ ಉದ್ಘಾಟನೆಯನ್ನು ಸೋಮವಾರ ದಿವಸ ಇವರು ಉಮಾನಾಥ್ ಕೋಟ್ಯಾನ್ರವರು ನೆರವೇರಿಸಲಿದ್ದಾರೆ. ಮತ್ತು ಇದನ್ನು ಎಲ್ಲ ನಮ್ಮ ಊರಿನವರ ಸಹಾಯಕ್ಕೆ ಕೊಡುತ್ತಿದ್ದೇವೆ. ಎಲ್ಲರೂ ಸೋಮವಾರ 11 ಗಂಟೆಗೆ ಹಿಂದೂ ರುದ್ರಭೂಮಿಗೆ ಬರಬೇಕಾಗಿ ವಿನಂತಿ. ಬೇಚೇನ್ ಲಾಗು.